Hey guys, welcome to Vedant Patashale. Thank you so much for your subscriptions. Yara subscribe maadkondidira tumbane thank you. Yara yara first time namma channel na visit maadta idira subscribe maadkoli. Subscribe maadida nantara bell icon na click maadodana maribedi. Yake antandre Vedant Patashale kadeyinda haako pratiyondu video galu nimge sigbeku antandre neevu bell icon na click maadbekagutte. Okay? Nimge namma videos ishta aagta idalli adike likes na provide maadi. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಳ್ತಾ ಇದ್ದಾರೆ ಅವರ ಜೊತೆ ನಮ್ಮ ವಿಡಿಯೋಸ್ನೆಲ್ಲ ಶೇರ್ ಮಾಡಿ. ಓಕೆ, ಇವತ್ತು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡೋಕ್ಕೆ ತೊಗೊಂಡು ಬಂದಿರೋಂಥ ಕಾನ್ಸೆಪ್ಟ್ ಯಾವುದಾಗಿದೆ ಅಂತಂದರೆ RRB NTPC ಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ಆದಂಥ ಕಾನ್ಸೆಪ್ಟ್ ಆಗಿದೆ. ನೋಡೋಣ ಬನ್ನಿ ಅದೇನು ಅಂತ. ಅದಕ್ಕೂ ಮುಂಚೆ ಇದು 40 ದಿನಗಳ ಕ್ರ್ಯಾಶ್ ಕೋರ್ಸ್ ಆಗಿರುತ್ತೆ. ಇಲ್ಲಿ ನಾವು ನಿಮಗೆ ನಿಮ್ಮ ಎಕ್ಸಾಮ್ಗೆ ಅವಶ್ಯಕತೆ ಇರುವಂತಹ ಪ್ರತಿಯೊಂದು ಕಾನ್ಸೆಪ್ಟ್ಸ್ ಅನ್ನು ಡಿಸ್ಕಸ್ ಮಾಡ್ತೀವಿ. ಇದಲ್ಲದೆ ನಾವು ನಿಮ್ಮ ಜೊತೆ ಪ್ರತಿನಿತ್ಯ ಪ್ರಚಲಿತ ವಿದ್ಯಮಾನ ಇದನ್ನು ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದರ PDF ನ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಓಕೆ, ಸೊ 40 ಡೇಸ್ ಆದ್ಮೇಲೆ ನಾವು ನಿಮ್ಮ ಜೊತೆ ಮಾದರಿ ಪ್ರಶ್ನೆ ಪತ್ರಿಕೆ ಮಾಡೆಲ್ ಪೇಪರ್ ಇದನ್ನು ಕೂಡ ಡಿಸ್ಕಸ್ ಮಾಡ್ತೀವಿ. ಸೊ ನಿಮ್ಗೆ ಇದೆಲ್ಲವೂ ಸಿಗ್ಬೇಕು ಅಂದಲ್ಲಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇದು ನಮ್ಮ 13ನೇ ದಿನ ಆಗಿದೆ. ಆಲ್ರೆಡಿ ನಾವು 12 ಡೇಸ್ ನ ಕಂಪ್ಲೀಟ್ ಮಾಡಿದ್ದೀವಿ. ಓಕೆ, ಸೊ ನೀವೇನಾದ್ರೂ ಈ ಪರ್ಟಿಕ್ಯುಲರ್ ವಿಡಿಯೋಸ್ನ ಇನ್ನ ನೋಡಿಲ್ಲ, ನೋಡ್ಬೇಕು ಅಂತ ಇದ್ದಲ್ಲಿ ಹೋಗಿ ಡಿಸ್ಕ್ರಿಪ್ಷನ್ ಅನ್ನ ಚೆಕ್ ಮಾಡಿ. ನಾನಲ್ಲಿ ನಿಮ್ಗೆ ಅಂತ ಹೇಳಿ RRB NTPC ಪ್ಲೇಲಿಸ್ಟ್ ಅಂತ ಹೇಳಿ ಒಂದು ಲಿಂಕ್ ಅನ್ನ ಪ್ರೊವೈಡ್ ಮಾಡಿದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ 12 ಡೇಸ್ ಏನೇನು ನಾವು ವಿಡಿಯೋಸ್ ಮಾಡಿದ್ದೀವಿ ಅಥವಾ ಸೆಷನ್ಸ್ ಮಾಡಿದೀವಿ ಅದೆಲ್ಲವನ್ನು ಕೂಡ ನೋಡಬಹುದಾಗಿದೆ. ಓಕೆ, ಇವತ್ತು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡೋಕ್ಕೆ ತೊಗೊಂಡು ಬಂದಿರೋದು ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟ್ ಯಾವುದಾಗಿದೆ, ಡೈರೆಕ್ಷನ್ಸ್ ಅಂಡ್ ಡಿಸ್ಟೆನ್ಸ್, ದಿಕ್ಕುಗಳು ಮತ್ತು ದೂರ. ಈ ಒಂದು ಕಾನ್ಸೆಪ್ಟ್ ಮೇಲೆ ಆಲ್ರೆಡಿ ನಾವು ವಿಡಿಯೋಸ್ ಅನ್ನ ಮಾಡಿದೀವಿ. ನೀವು ಫಸ್ಟ್ ಆ ವಿಡಿಯೋಸ್ನ ನೋಡ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಬೇಸಿಕ್ಸ್, ಇದರಲ್ಲೂ ನಾನು ಬೇಸಿಕ್ಸ್ ಹೇಳ್ತೀನಿ ಇಲ್ಲ ಅಂತಲ್ಲ, ಬಟ್ ಆ ಪರ್ಟಿಕ್ಯುಲರ್ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಹೇಳ್ಕೊಟ್ಟಿದ್ದೀನಿ. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲಿ ಐ ಅಂತ ಒಂದು ನೋಟಿಫಿಕೇಶನ್ ಪಾಪ್ಅಪ್ ಆಗ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ 3 ವಿಡಿಯೋಸ್ ಬರುತ್ತೆ. ಅದರಲ್ಲಿ ನಾನು ಬೇಸಿಕ್ಸ್ ಎಲ್ಲಾ ರೀತಿಯಾದ ಡೈರೆಕ್ಷನ್ ಡಿಸ್ಟೆನ್ಸ್ ಜೊತೆ ಡಿಗ್ರಿಗೆ ಸಂಬಂಧಪಟ್ಟವೆಲ್ಲವನ್ನು ಹೇಳ್ಕೊಟ್ಟಿದ್ದೀನಿ. ಹೋಗಿ ಆ ವಿಡಿಯೋನ ನೋಡಿ. ಓಕೆ, ಫಸ್ಟ್ ಆಫ್ ಆಲ್ ಇಲ್ಲಿ ಡೈರೆಕ್ಷನ್ಸ್ ಅಂತ ಬಂದಾಗ ಮೊದಲಿಗೆ ಸಿಂಪಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಟ್ಟು ಇರೋದು ಮೇನ್ ಆಗಿ 4 ದಿಕ್ಕುಗಳು, ಆದ್ರೆ ನಾವು ಫುಲ್ 8 ಡೈರೆಕ್ಷನ್ಸ್ ಏನಿದೆ ಅಷ್ಟನ್ನು ಕೂಡ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಸೊ ಇದನ್ನ ಏನಂತ ಹೇಳ್ತೀವಿ, ಉತ್ತರ ಅಂತ ಹೇಳ್ತೀವಿ, ಕರೆಕ್ಟ್ ಅಲ್ವಾ? ಇದನ್ನ ದಕ್ಷಿಣ, ಅದಾದ್ಮೇಲೆ ಇದನ್ನೇನಂತ ಹೇಳ್ತೀವಿ ಪೂರ್ವ, ಅದಾದ್ಮೇಲೆ ಇದನ್ನ ಪಶ್ಚಿಮ. ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ನಾರ್ತ್, ಸೌತ್, ಈಸ್ಟ್, ವೆಸ್ಟ್, ಈ 4 ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಬೇಕು. ಅದಾದ್ಮೇಲೆ ಇನ್ನಷ್ಟು ಮಿಕ್ಕಿರೋ 4 ಡೈರೆಕ್ಷನ್ಸ್ ಅದನ್ನು ನೋಡೋಣ. ಇದ್ ಫಸ್ಟ್ ಯಾವ್ದು ಬರುತ್ತೆ ಇಲ್ಲಿ ಅಂತಂದ್ರೆ ಈಶಾನ್ಯ. ಓಕೆ, ಲೇಟರ್ ಇಲ್ಲೇನ್ ಬರುತ್ತೆ ಅಂತಂದ್ರೆ ಆಗ್ನೇಯ. ಈ ಕಡೆ ನಮ್ಗೆ ಬರುತ್ತೆ ನೈಋತ್ಯ. ನಮ್ಗೆ ಲಾಸ್ಟ್ ಇಲ್ಲಿ ಯಾವ್ದು ಬರುತ್ತೆ ಅಂತಂದ್ರೆ ವಾಯುವ್ಯ. ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ನಾರ್ತ್ ಈಸ್ಟ್, ಸೌತ್ ಈಸ್ಟ್, ಸೌತ್ ವೆಸ್ಟ್, ನಾರ್ತ್ ವೆಸ್ಟ್. ಓಕೆ, ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾನು ಇದನ್ನೆಲ್ಲ ಅಲ್ಲಿ ಕಂಪ್ಲೀಟ್ ಆಗಿ ಹೇಳ್ಕೊಟ್ಟಿದೀನಿ, ಹೋಗಿ ಆ ವಿಡಿಯೋನ ನೋಡಿ. ಓಕೆ, ಎಸ್. ಸೊ ಈಗ ನಮ್ಮ ಸೆಷನ್ ನ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ, ಒಬ್ಬ ವ್ಯಕ್ತಿ ಪೂರ್ವದ ಕಡೆಗೆ ತನ್ನ ಪ್ರಯಾಣವನ್ನು ಶುರು ಮಾಡುತ್ತಾನೆ, ನಂತರ ಅವನು ತನ್ನ ಬಲಕ್ಕೆ ತಿರುಗಿ ಸ್ವಲ್ಪ ದೂರ ಸಾಗುತ್ತಾನೆ, ನಂತರ ಅವನು ತನ್ನ ಎಡಕ್ಕೆ ತಿರುಗಿ ಇನ್ನಷ್ಟು ದೂರ ಸಾಗುತ್ತಾನೆ, ಕೊನೆಯಲ್ಲಿ ಮತ್ತೊಮ್ಮೆ ತನ್ನ ಎಡಕ್ಕೆ ತಿರುಗಿ ಕ್ಯೂ ಬಿಂದುವನ್ನು ತಲುಪುತ್ತಾನೆ. ಹಾಗಾದರೆ ಈಗ ಅವನು ಯಾವ ದಿಕ್ಕನ್ನು ಎದುರಿಸುತ್ತಿದ್ದಾನೆ? ಓಕೆ, ಫಸ್ಟ್ ಕ್ವೆಶ್ಚನ್ ಓದಿದ್ವಿ. ಕ್ವೆಶ್ಚನ್ ಅಲ್ಲಿ ನಾವು ತೀರಾ ಯಾವ್ದು ಗಮನಿಸಬಹುದು ಅಂತಂದ್ರೆ ಬಲಕ್ಕೆ ಎಡಕ್ಕೆ, ಕರೆಕ್ಟ್ ಅಲ್ವಾ? ಅಕಸ್ಮಾತ್ ಯಾರಾದ್ರೂ ಒಬ್ಬ ವ್ಯಕ್ತಿ ಅಸ್ಯೂಮ್ ಮಾಡೋಣ ಉತ್ತರ ದಿಕ್ಕಿನ ಕಡೆಗೆ ಪ್ರಯಾಣವನ್ನು ಮಾಡುತ್ತಿದ್ದಾನೆ ಅಂದ್ರೆ ಅವನ ಬಲ ಯಾವುದು, ಅವನ ಎಡ ಯಾವುದು ಅಂತ ನಿಮ್ಗೆ ಗೊತ್ತಿರಬೇಕು. ಓಕೆ, ಬಟ್ ಇಲ್ಲಿ ನಮ್ಗೆ ಪೂರ್ವ ಅಂತ ಹೇಳಿದ್ದಾರೆ. ಸೊ ನಮ್ಗೆ ಗೊತ್ತಿದೆ ಪೂರ್ವ ದಿಕ್ಕು ಅಂದ್ರೆ ಯಾವುದು ಅಂತ. ನಿಮ್ಗೆ ಅವಶ್ಯಕತೆ ಇದ್ದಲ್ಲಿ ನೀವೇನ್ ಮಾಡ್ಕೊಳ್ಬಹುದು ಅಂತಂದ್ರೆ ಡೈರೆಕ್ಷನ್ಸ್ ನ ಈ ರೀತಿ ತಗೊಳ್ಬಹುದು. ಇಟ್ ಈಸ್ ನಾಟ್ ಮ್ಯಾಂಡೇಟರಿ, ತಗೊಳ್ಳೇಬೇಕು ಅಂತೇನಿಲ್ಲ. ನಿಮ್ಗೆ ಅವಶ್ಯಕತೆ ಇದ್ರೆ ಈ ರೀತಿಯಲ್ಲಿ ಕನ್ನಡ ಅಥವಾ ಇಂಗ್ಲಿಷ್ ನಿಮ್ಗೆ ಯಾವ್ದು ಕಂಫರ್ಟಬಲ್ ಇದೆ ಅದನ್ನ ತಗೊಳ್ಳಿ. ಓಕೆ, ಪೂರ್ವ ಅಂದ್ರೆ ಏನಂತ ಹೇಳ್ತೀವಿ, ಈಸ್ಟ್. ಏನ್ ಮಾಡೋಣ, ಇಲ್ಲೊಂದು ಯಾವ್ದೋ ಒಂದು ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡೋಣ. ಓಕೆ, ಈ ಪಾಯಿಂಟ್ ಇಂದ ಏನ್ ಮಾಡ್ತಾ ಇದ್ದೇನೆ, ಪೂರ್ವದೆಡೆಗೆ ಹೋಗ್ತಾ ಇದ್ದೇನೆ. ಎಷ್ಟು ಹೋಗ್ತಾ ಇದ್ದೇನೆ ಅಂತ ಹೇಳಿಲ್ಲ, ಹಾಗಾಗಿ ಒಂದ್ ಸ್ವಲ್ಪ ಇಷ್ಟು ತಗೊಂಡಿದ್ದೀನಿ. ಆರೋ ಮಾರ್ಕ್ಸ್ ನ ತಗೊಳ್ಳಿ, ಸೊ ದಟ್ ನೀವು ಇವಾಗಲ್ಲ, ನೆಕ್ಸ್ಟ್ ಯಾವಾಗಾದ್ರೂ ನೀವು ಬರ್ಕೊಂಡಿದ್ದು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಮೂಮೆಂಟ್ ಯಾವ ಕಡೆಗಿದೆ ಅಂತ. ಓಕೆ, ಸೊ ಹೀಗೆ ಹೋಗ್ತಿದ್ದಂತ ವ್ಯಕ್ತಿ ಅಂದ್ರೆ
ಪೂರ್ವದಲ್ಲಿ ಹೋಗ್ತಿದ್ದಂತ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ತನ್ನ ಬಲಕ್ಕೆ ತಿರುಗ್ತಾ ಇದ್ದಾನೆ. ಸೊ ತನ್ನ ಬಲಕ್ಕೆ ತಿರುಗ್ತಾ ಇದ್ದಾನೆ ಅಂದ್ರೆ ಯಾವ್ದಾಗುತ್ತೆ? ಕೆಳಗಡೆ ಅಂದ್ರೆ ದಕ್ಷಿಣದೆಡೆಗೆ. ಓಕೆ, ಸೊ ನೀವು ಯಾವ ರೀತಿಯಾದ ಡೈರೆಕ್ಷನ್ಸ್ ನ ತಿರುಗಿಸ್ಬೇಕಾಗುತ್ತೆ? ದಕ್ಷಿಣದ ಕಡೆಗೆ ತಿರುಗಿಸ್ಬೇಕಾಗತ್ತೆ ಈ ರೀತಿ. ನಂತರ ಅವನು ತನ್ನ ಎಡಕ್ಕೆ, ಈಗೇನ್ ಮಾಡ್ತಾ ಇದ್ದಾನೆ, ದಕ್ಷಿಣ ಕಡೆಗೆ ಹೋಗ್ತಾ ಇದ್ದವನು ಏನ್ ಮಾಡ್ತಾ ಇದ್ದಾನೆ, ತನ್ನ ಎಡಕ್ಕೆ ತಿರುಗಿದ್ದಾನೆ. ಎಡಕ್ಕೆ ಅಂತಂದ್ರೆ ತಿರ್ಗಾ ಯಾವ್ದಾಗುತ್ತೆ? ಅದು ಪೂರ್ವನೇ ಆಗುತ್ತೆ. ಹೇಗೆ ಹೇಳ್ತಾ ಇದ್ದೀನಿ, ಸಿಂಪಲ್ ನೋಡ್ಕೊಳ್ಳಿ, ಹೀಗಿದೆ ಅಲ್ವಾ. ಸೊ ನಿಮ್ಗೆ ಗೊತ್ತಿರುತ್ತೆ, ಉತ್ತರದಲ್ಲಿ ಇದು ನಮ್ಮ ರೈಟ್ ಮತ್ತೆ ಲೆಫ್ಟ್ ಆಗುತ್ತೆ, ಆದ್ರೆ ದಕ್ಷಿಣ ಆಪೋಸಿಟ್ ಆಗುತ್ತೆ. ಅದಕ್ಕೆ ಇಲ್ಲಿ ಲೆಫ್ಟ್ ಬರುತ್ತೆ, ಇಲ್ಲಿ ರೈಟ್ ಬರುತ್ತೆ. ನಾನು ಅದನ್ನೇ ಇಲ್ಲಿ ಮಾಡಿರೋದು. ಓಕೆ, ನಂತರ ಕೊನೆಯಲ್ಲಿ ಅವನು ಮತ್ತೊಮ್ಮೆ ತನ್ನ ಎಡಕ್ಕೆ. ಸೊ ಹೀಗೆ ಹೋಗ್ತಿದ್ದಂತ ವ್ಯಕ್ತಿ ಅಂದ್ರೆ, ಹೀಗೆ ಅಂದ್ರೆ ಪೂರ್ವ ದಿಕ್ಕಲ್ಲಿ ಹೋಗ್ತಿದ್ದಂತ ವ್ಯಕ್ತಿ ಏನ್ ಮಾಡಿದ್ದಾನೆ, ತನ್ನ ಎಡಕ್ಕೆ ತಿರುಗಿದ್ದಾನೆ. ಅಂತಂದ್ರೆ ಯಾವ ದಿಕ್ಕಾಗುತ್ತೆ? ಉತ್ತರ ದಿಕ್ಕಾಗುತ್ತೆ ಈ ರೀತಿಯಲ್ಲಿ. ಓಕೆ, ಹೀಗೆ ತಿರುಗ್ಬಿಟ್ಟು ಕ್ಯೂ ಬಿಂದುವನ್ನು ಇಲ್ಲಿ ಬಂದು ಏನ್ ಮಾಡಿದ್ದಾನೆ, ತಲುಪಿದ್ದಾನೆ. ಈಗ ನಮ್ಮ ಪ್ರಶ್ನೆ ಏನು ಅಂತಂದ್ರೆ, ಈಗ ಅವನು ಯಾವ ದಿಕ್ಕನ್ನು ಎದುರಿಸುತ್ತಿದ್ದಾನೆ? ಈಗ ಅವನು ನೋಡ್ತಿರುವಂತ ದಿಕ್ಕು ಯಾವ್ದಾಗಿದೆ? ಉತ್ತರ ಅಥವಾ ನಾರ್ತ್ ಅಂತ ಹೇಳ್ಬಹುದು. ಸೊ ಈ ಪ್ರಶ್ನೆಯ ಉತ್ತರ ಏನು ಅಂತಂದ್ರೆ, ನಾರ್ತ್ ಅಥವಾ ಉತ್ತರ. ಓಕೆ, ಇಸ್ ದಿಸ್ ಕ್ಲಿಯರ್ ಗೈಸ್? ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಎಸ್, ಮುಂದಿನ ಪ್ರಶ್ನೆ. ಅರುಣ್ ಆತನ ಮನೆಯಿಂದ ಪೂರ್ವ ದಿಕ್ಕಿನ ಕಡೆಗೆ 10 ಮೀಟರ್ಗಳಷ್ಟು ಸಾಗುತ್ತಾನೆ, ನಂತರ ದಕ್ಷಿಣಕ್ಕೆ ತಿರುಗಿ 5 ಕಿಲೋಮೀಟರ್ಗಳಷ್ಟು ಮುಂದೆ ಸಾಗುತ್ತಾನೆ, ನಂತರ ತನ್ನ ಎಡಕ್ಕೆ ತಿರುಗಿ 3 ಕಿಲೋಮೀಟರ್ಗಳಷ್ಟು ಪ್ರಯಾಣಿಸುತ್ತಾನೆ, ಕೊನೆಯಲ್ಲಿ ಅವನು ಉತ್ತರಕ್ಕೆ ತಿರುಗಿ 5 ಕಿಲೋಮೀಟರ್ಗಳಷ್ಟು ಸಾಗಿ ಆಟದ ಮೈದಾನವನ್ನು ತಲುಪುತ್ತಾನೆ. ಹಾಗಾದರೆ ಅವನು ಮನೆಯಿಂದ ಮೈದಾನದವರೆಗೆ ನೇರವಾಗಿ ಬಂದಲ್ಲಿ ಅವನು 8 ಕಿಲೋಮೀಟರ್ಗಳಷ್ಟು ಪ್ರಯಾಣಿಸಬೇಕಾಗಿತ್ತು? ಹಿಂದಿನ ಕ್ವೆಶ್ಚನ್ ನೋಡಿದ್ವಿ, ಅಲ್ಲಿ ಡೈರೆಕ್ಷನ್ಸ್ ಕಾನ್ಸೆಪ್ಟ್ ಇತ್ತು, ಇಲ್ಲಿ ನೋಡ್ತಾ ಇದೀವಿ ಡಿಸ್ಟೆನ್ಸ್ ಕಾನ್ಸೆಪ್ಟ್. ಇದನ್ನು ಕೂಡ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋಸ್ ಅಲ್ಲಿ. ಸೇಮ್ ಏನ್ ಈ ಕ್ವೆಶ್ಚನ್ ಅಲ್ಲಿ ನೋಡಿದ್ವಿ ಡೈರೆಕ್ಷನ್ಸ್, ಇದೇ ರೀತಿ. ಆದ್ರೆ ಇಲ್ಲಿ ಡಿಸ್ಟೆನ್ಸ್ ಒಂದನ್ನ ಆಡ್ ಮಾಡ್ತೀವಿ, ನೋಡೋಣ ಯಾವ ರೀತಿ ಅಂತ. ಅಗೇನ್ ನಿಮ್ಗೆ ಏನಾದ್ರು ಡೈರೆಕ್ಷನ್ಸ್ ನ ಅವಶ್ಯಕತೆ ಇದ್ದಲ್ಲಿ ಬರ್ಕೊಳ್ಳಿ, ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಈಸಿ ಆಗ್ಲಿ ಅಂತ ಹೇಳಿ ನಾನು ಈ ರೀತಿ ಬರ್ಕೊಂಡಿದ್ದೀನಿ. ಓಕೆ, ಅರುಣ್ ತನ್ನ ಮನೆಯಿಂದ ಪೂರ್ವ ದಿಕ್ಕಿನೆಡೆಗೆ ಅಂದ್ರೆ ಈಸ್ಟ್, ಓಕೆನಾ, ಈ ರೀತಿ ತಗೊಳ್ಳೋಣ, ಎಷ್ಟು ಹೋಗ್ತಾ ಇದ್ದಾರಂತೆ? 10 ಮೀಟರ್ಗಳಷ್ಟು. ಓಕೆ, ನಂತರ ಅದಾದ್ಮೇಲೆ, ಸಾರಿ, ಇದು 10 ಕಿಲೋಮೀಟರ್. ಓಕೆ, ಚೇಂಜ್ ಮಾಡ್ಕೊಳ್ಳಿ, 10 ಕಿಲೋಮೀಟರ್, ಎಸ್. ನಂತರ ಅವನು ದಕ್ಷಿಣಕ್ಕೆ ತಿರುಗಿ, ಹೀ ಕೊಟ್ಟಾಗ ಈಸಿಯಾಗಿ ನಾವು ತಿರುಗ್ಬೋದು, ಕರೆಕ್ಟ್ ಅಲ್ವಾ? ದಕ್ಷಿಣ ಅಂದ್ರೆ ಎಡಬಲ ಕೊಟ್ಟ ಕನ್ಫ್ಯೂಷನ್ ಮಾಡ್ಕೋತೀರಾ, ಹುಷಾರು. ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, 5, 10 ಗೂ 5 ಗೂ ಡಿಫ್ರೆನ್ಸ್ ಇರಬೇಕು. ನೋಡಬಹುದು ನೀವು ಈ ಲೈನ್ ಎಷ್ಟು ದೊಡ್ಡದಾಗಿದೆ, ಆದ್ರೆ ಈ ಲೈನ್ ಎಷ್ಟು ಚಿಕ್ಕದಾಗಿದೆ, ಕರೆಕ್ಟ್ ಅಲ್ವಾ? ಯಾಕೆ? ಇದು ಕೇವಲ 5 ಕಿಲೋಮೀಟರ್, ಆದ್ರೆ ಮೇಲಿಂದು 10 ಕಿಲೋಮೀಟರ್ ಆಗಿತ್ತು. ಆ ಕಾರಣಕ್ಕೆ ನೀವು ಇದನ್ನ ಕರೆಕ್ಟ್ ಆಗಿ ಗಮನ ಇಟ್ಟು ಬರೆಯುವಾಗ ಹುಷಾರಾಗಿ ಬರೀರಿ. ನಂತರ ತನ್ನ ಎಡಕ್ಕೆ, ನಾನು ನಿಮ್ಗೆ ಆಗ್ಲೇ ಹೇಳಿದೆ ಸಿಂಪಲ್ ಟ್ರಿಕ್, ನಾವು ನಾರ್ತ್ ಈಸಿಯಾಗಿ ಮಾಡ್ಬಿಡ್ತೀವಿ, ಇದು ನಮ್ಮ ರೈಟ್ ಮತ್ತೆ ಲೆಫ್ಟ್, ಅದೇ ಸೌತ್ ಬಂದಾಗ ಏನಾಗುತ್ತೆ, ಅದ್ರ ಉಲ್ಟಾ ತಿರುಗಿಸಿ ಈ ರೀತಿಯಲ್ಲಿ ಅಷ್ಟೇ. ಏನ್ ಮಾಡಿದರೆ, ತನ್ನ ಎಡಕ್ಕೆ ತಿರುಗಿ 3 ಕಿಲೋಮೀಟರ್. ಎಡ ಅಂದ್ರೆ ಯಾವ್ದಾಗುತ್ತೆ? ಇದಾಗುತ್ತೆ, ಕರೆಕ್ಟ್ ಅಲ್ವಾ? ನೆನ್ಪಿರ್ಲಿ, ಇದು 5 ಇದೆ, 3 ಅಂತಂದ್ರೆ ಅದಕ್ಕಿಂತಲೂ ಚಿಕ್ಕದಾಗಿರ್ಬೇಕು, ಹಾಗಾಗಿ ಈ ರೀತಿ ತಗೊಂಡಿದ್ದೀನಿ. ನಂತರ ಏನ್ ಮಾಡಿದ್ದಾನೆ ಅವನು ಅಂತಂದ್ರೆ, ಕೊನೆಯಲ್ಲಿ ಅವನು ಉತ್ತರಕ್ಕೆ ತಿರುಗಿ 5 ಕಿಲೋಮೀಟರ್. ಗಮನ ಇರ್ಲಿ, ಇದು ಏನಾಗ್ಬೇಕು, ಇಲ್ಲಿಗೆ ಸಮ ಆಗ್ಬೇಕಾಗತ್ತೆ. ಬಿಕಾಸ್ ಇದು 5 ಇದೆ ಅಂತಂದ್ರೆ, ಈ ಪರ್ಟಿಕ್ಯುಲರ್ ಲೈನ್ 5 ಇದೆ ಅಂತಂದ್ರೆ, ಇದು ಕೂಡ ಎಕ್ಸಾಕ್ಟ್ ಆಗಿ 5ಏ ಇರ್ಬೇಕು. ಬಿಕಾಸ್ ಅವ್ರು ಹೇಳಿದ್ದಾರೆ 5 ಕಿಲೋಮೀಟರ್ ಅಂತ, ನೀವು ಮುಂದ್ ಮುಂದೆ ತಗೊಳ್ಬಾರ್ದು, ಎಕ್ಸಾಕ್ಟ್ ಆಗಿ ಇಲ್ಲಿಗೆ ನಿಲ್ಸ್ಬೇಕಾಗತ್ತೆ. ಓಕೆ, ಈಗ ಪ್ರಶ್ನೆ ಏನು ಅಂತಂದ್ರೆ, ಇದು ಅವನ ಮನೆ ಆಗಿತ್ತು, ಇದು ಅವನ ಆಟದ ಮೈದಾನ. ಓಕೆ, ಹಾಗಾದ್ರೆ ಅವನು ಮನೆಯಿಂದ ಮೈದಾನದವರೆಗೆ ನೇರವಾಗಿ ಬಂದಲ್ಲಿ ಅವನೇನ್ ಮಾಡಿದಾನೆ, ಸುತ್ತ ಹಾಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಬಂದಿದ್ದಾನೆ. ಓಕೆ, ಆದ್ರೆ ಇಲ್ಲಿ ಕ್ವೆಶ್ಚನ್ ಏನು ಅಂತಂದ್ರೆ, ಒಂದೇ ಸ್ಟ್ರೇಟ್ ಲೈನ್ ಅಥವಾ ಸ್ಟ್ರೇಟ್ ರೋಡ್ ಅಲ್ಲಿ ಅವ್ನು ಬಂದಿದ್ರೆ ಎಷ್ಟು ಕಿಲೋಮೀಟರ್ ಆಗ್ತಾ ಇತ್ತು ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಇಲ್ಲಿ 5 ಇದೆ ಅಂತಂದಾಗ ಇಲ್ಲೂ 5 ಇರುತ್ತೆ, ಅಂಡರ್ಸ್ಟುಡ್ ಅದು. ಆದ್ರೆ ಗಮನ ಇರ್ಲಿ, ಇಲ್ಲೆಷ್ಟಿರುತ್ತೆ, ಇಲ್ಲಿ 3 ಇದೆ ಅಂತ ನಮ್ಗೆ ಗೊತ್ತು, ಇಲ್ಲೆಷ್ಟಿರ್ಬೇಕಾಗುತ್ತೆ, 3ೇ ಇರ್ಬೇಕಾಗುತ್ತೆ. ಅಲ್ಲಿಗೆ 10+3 ಸೇರಿಸಿದ್ರೆ 13 ಕಿಲೋಮೀಟರ್. ಆದ್ರೆ ಅವ್ನು ಸುತ್ತಾಕೊಂಡು ಬಂದಿರೋ ನೋಡ್ಕೊಳ್ಳಿ, 10 ಇದೆ, 5 ಸೇರಿಸಿ ಎಷ್ಟಾಗುತ್ತೆ, 15 ಆಗುತ್ತೆ, ಕರೆಕ್ಟ್ ಅಲ್ವಾ? ಇದಕ್ಕೆ ತಿರ್ಗಾ 20+3 23 ಕಿಲೋಮೀಟರ್ ಸುತ್ತ ಹಾಕೊಂಡು ಬಂದಿರೋದು. ಆದ್ರೆ ಈ ರೀತಿ ಡೈರೆಕ್ಟ್ ಆಗಿ ಸ್ಟ್ರೇಟ್ ಆಗಿ ಅವನ ಮನೆಯಿಂದ ಅವನೇನಾದ್ರೂ ಮೈದಾನಕ್ಕೆ ಬಂದಿದ್ರೆ 13 ಕಿಲೋಮೀಟರ್ ಅಲ್ಲಿ ಬರಬಹುದಾಗಿತ್ತು. ಓಕೆ, ಮುಂದಿನ ಪ್ರಶ್ನೆ. ಪ್ರೀತಿ ತನ್ನ ಕಾರಿನಲ್ಲಿ ಎ ಬಿಂದುವಿನಿಂದ ದಕ್ಷಿಣ ದಿಕ್ಕಿಗೆ ಪ್ರಯಾಣವನ್ನು ಶುರು ಮಾಡುತ್ತಾರೆ. ಓಕೆ, ಸೊ ಇಲ್ಲಿ ಯಾವುದೋ ಒಂದು ಎ ಬಿಂದು ಅಥವಾ ಎ ಪಾಯಿಂಟ್ ಅಂತ ಇದೆ, ಇಲ್ಲಿಂದ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವರು ದಕ್ಷಿಣದೆಡೆಗೆ ಹೋಗ್ತಾ ಇದ್ದಾರೆ. ಬಟ್ ಎಷ್ಟು ಹೋಗ್ತಾ ಇದ್ದಾರೆ, ಇಲ್ಲಿದೆ ನೋಡ್ಕೊಳ್ಳಿ ಅದರ ಇನ್ಫಾರ್ಮೇಶನ್, 8 ಕಿಲೋಮೀಟರ್ ಸಾಗಿದ ನಂತರ ಅಲ್ಲಿಗೆ ಅವರು ದಕ್ಷಿಣದೆಡೆಗೆ ಏನ್ ಪ್ರಯಾಣ ಮಾಡಿದ್ರು, ಅಲ್ಲಿ ಎಷ್ಟು ಅವರು ಕವರ್ ಮಾಡಿದ್ರು ಅಂತಂದ್ರೆ 8 ಕಿಲೋಮೀಟರ್ಸ್. ಓಕೆ, ನಂತರ ಅವರು ತನ್ನ ಎಡಕ್ಕೆ ತಿರುಗಿ, ನಾವು ಆಗ್ಲಿಂದ ನೋಡಿದೀವಿ
ಎಡ ಅಂತಂದ್ರೆ ಯಾವ ಕಡೆಗೆ ಬರುತ್ತೆ? ನಮ್ಮ ಪೂರ್ವದ ಕಡೆಗೆ. ಓಕೆ, ಸೊ ಎಷ್ಟು ಹೋಗಿದ್ದಾರೆ ಅಂತ, ಅವರು ತಮ್ಮ ಎಡಕ್ಕೆ ತಿರುಗಿ 4 ಕಿಲೋಮೀಟರ್. ಓಕೆ, ಇದನ್ನ 4 ಅಂತ ತಗೊಂಡಿದ್ದೀನಿ. ನಂತರ ಅವರು ಮುಂದೆ ಸಾಗಿ ಸಿ ಬಿಂದು ಅಂದ್ರೆ ಇಲ್ಲಿ. ಓಕೆ, ಸೊ ಸಿ ಪಾಯಿಂಟ್ ಅನ್ನು ತಲುಪುತ್ತಾರೆ. ದಕ್ಷಿಣ ದಿಕ್ಕಿಗೆ ತಿರುಗಿ, ಸೊ ಹೀಗೆ ಹೋಗ್ತಿದ್ದವರು ದಕ್ಷಿಣಕ್ಕೆ ತಿರುಗಿ ಏನ್ ಮಾಡಿದ್ದಾರೆ ಅಂತಂದ್ರೆ 3 ಕಿಲೋಮೀಟರ್ಗಳಷ್ಟು ಮುಂದೆ ಹೋಗಿದ್ದಾರೆ. ಕೊನೆಯಲ್ಲಿ ಈ ಬಿಂದುವನ್ನು ತಲುಪಲು ಅವರು 3 ಕಿಲೋಮೀಟರ್ ಪೂರ್ವ ದಿಕ್ಕಿಗೆ. ಸೊ ಹೀಗಿದ್ದವರು ಪೂರ್ವ ದಿಕ್ಕಿಗೆ ಅಂತಂದ್ರೆ ಯಾವ ಕಡೆ ತಿರುಗ್ತಾರೆ? ಈ ರೀತಿಯಲ್ಲಿ. ಓಕೆ, ಲೇಟರ್ ಹಾಗಾದರೆ ಸಿ ಹಾಗೂ ಈ ನಡುವಿನ ಇದೇನಾಗಿತ್ತು, ನಮ್ಮ ಈ ಪಾಯಿಂಟ್ ಆಗಿತ್ತು, ಕರೆಕ್ಟ್ ಅಲ್ವಾ? ಅವ್ರೇನ್ ಕೇಳ್ತಾ ಇದ್ದಾರೆ ಅಂತಂದ್ರೆ, ಈ ಪರ್ಟಿಕ್ಯುಲರ್ ಆಗಿ ಸಿ ಏನಿದೆ ಇಲ್ಲಿಂದ ಈ ಇದರ ಮಧ್ಯದ ಕನಿಷ್ಠ ದೂರವನ್ನು ಅವ್ರು ನಿಮ್ಗೆ ಕೇಳ್ತಾ ಇದ್ದಾರೆ. ನಾನು ನಿಮ್ಗೆ ಹಿಂದಿನ ವಿಡಿಯೋಸ್ ಅಲ್ಲಿ ಈ ರೀತಿಯಾದಂತಹ ಕ್ವೆಶ್ಚನ್ ಅನ್ನ ಹೇಳ್ಕೊಟ್ಟಿದ್ದೀನಿ. ಓಕೆ, ಸೊ ಇದೇನಾಗಿದೆ ಅಂತಂದ್ರೆ ಫಾರ್ಮುಲಾ ಬೇಸ್ಡ್ ಆಗಿ ಇದೆ. ಹೇಗೆ ಮಾಡೋದು ನೋಡೋಣ ಬನ್ನಿ. ಇದು ನಮ್ಗೆ ಗೊತ್ತಿದೆ ಸಿ ಅಂತ, ಇ ಅಂತ, ಇದು ನಮ್ಗೆ ಗೊತ್ತಿದೆ. ಇಷ್ಟು ಮಾತ್ರ ಅವಶ್ಯಕತೆ ಇರೋ ಕಾರಣ ಇಷ್ಟನ್ನೇ ಸೈಡ್ ಅಲ್ಲಿ ಬರ್ಕೊಂಡು ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಇದನ್ನ ನಾನೇನಂತ ಕನ್ಸಿಡರ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಎಕ್ಸ್ ಅಂತ ತಗೊಳ್ತೀನಿ. ಓಕೆ, ಸೊ ಸಿಂಪ್ಲಿ ಸುಮ್ಮನೆ ತಗೊಂಡಿರೋದು ಎಕ್ಸ್ ಅಂತ, ಅಲ್ಲೆಲ್ಲೂ ಹೇಳಿಲ್ಲ. ಬಿಕಾಸ್ ನಾನು ಇಲ್ಲಿ ಏನ್ ಕಂಡಿಡಬೇಕು, ಸಿ ಇ ಕಂಡಿಡಬೇಕಾಗತ್ತೆ. ಏನ್ ಮಾಡ್ಕೊಡ್ತೀನಿ, ರೂಟ್ ಹಾಕೋತೀನಿ. ಸೊ ಸಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಇ ಸ್ಕ್ವಯರ್. ನಾನು ಇದೆಲ್ಲದ ಬೇಸಿಕ್ ಅನ್ನು ನಾನು ನಿಮ್ಗೆ ಆ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಸಪೋಸ್ ನಾನು ನಿಮ್ಗೆ ಇಲ್ಲಿ ಅರ್ಥ ಆಗ್ತಾ ಇಲ್ಲ ಹೇಗೆ ತಗೊಳ್ತಾ ಇದ್ದೀನಿ ಅಂತಂದ್ರೆ, ದಯವಿಟ್ಟು ನೀವು ಹೋಗಿ ನೀವು ಫಸ್ಟ್ ಆ ವಿಡಿಯೋನ ನೋಡ್ಬೇಕಾಗತ್ತೆ. ಓಕೆ, ಎಸ್. ಸೊ ಇಲ್ಲಿ ಸಿ ಎಕ್ಸ್ ಸ್ಕ್ವಯರ್ ಎಷ್ಟಿದೆ? 3 ಸ್ಕ್ವೇರ್ ಇದೆ, ತಗೊಳ್ಳಿ. ಅಗೇನ್ ಎಷ್ಟಿದೆ? 3 ಸ್ಕ್ವೇರ್ ಇದೆ. ಸೊ 3 ಸ್ಕ್ವೇರ್ ಅಂದ್ರೆ ಎಷ್ಟು ಬರುತ್ತೆ? 9 + 9 ಅಂದ್ರೆ ಎಷ್ಟು ಬರುತ್ತೆ ನಿಮ್ಗೆ? 18 ಬರುತ್ತೆ. ಓಕೆ, ಸೊ ಅಕಸ್ಮಾತ್ ನೀವೇನಾದ್ರೂ ಇದನ್ನ ಸಾಲ್ವ್ ಮಾಡಿದಲ್ಲಿ ನಿಮ್ಗೆ ಅರೌಂಡ್ 4 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಓಕೆ, ಬಟ್ ಗಮನ ಇರಲಿ, ಅಕಸ್ಮಾತ್ ಏನಾದ್ರೂ ನಿಮ್ಗೆ ಇದರ ಜೊತೆ ಡೈರೆಕ್ಷನ್ಸ್ ನು ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಹಾಗೆ ಕೇಳಿದಾಗ ನೀವು ಡೈರೆಕ್ಷನ್ಸ್ ನ ತಗೊಳ್ಬಹುದು ಯಾವ ದಿಕ್ಕಿಗೆ ಅಂತ. ಬಟ್ ಇಲ್ಲೇನು ಕೇಳಿಲ್ಲ, ಹಾಗಾಗಿ ಡೈರೆಕ್ಟ್ ಆಗಿ ಬರೆಯೋಣ. ಇದಕ್ಕೆ ನಾವು ರೂಟ್ ತೆಗೆದ್ರೆ ಅರೌಂಡ್ 4.24 ಏನೋ ಬರುತ್ತೆ. ಸೊ ಇಷ್ಟು ನಿಮ್ಮ ಆನ್ಸರ್ ಆಗಿರುತ್ತೆ. ಓಕೆ, ಆಕ್ಚುಲಿ ಅವ್ರು ಓಡಾಡಿದ್ರೆ ಸೀಮ್ದ ಈಗೆ 6 ಕಿಲೋಮೀಟರ್ಸ್ ಆಗುತ್ತೆ, ಅದೇ ಅವ್ರು ಶಾರ್ಟ್ ಕಟ್ ತಗೊಂಡ್ರೆ 4.24 ಕಿಲೋಮೀಟರ್ಸ್ ಸಾಕಾಗುತ್ತೆ. ಓಕೆ, ಒಬ್ಬ ವ್ಯಕ್ತಿಯು ಪಶ್ಚಿಮ ದಿಕ್ಕಿನಲ್ಲಿ ನಿಂತಿದ್ದಾನೆ, 45 ಡಿಗ್ರಿಗಳಷ್ಟು ಪ್ರದಕ್ಷಿಣಾಕಾರಿ ದಿಕ್ಕಿಗೆ ತಿರುಗುತ್ತಾನೆ. ಓಕೆ, ಈ ರೀತಿಯಾಗಿ ನೀವು ಪ್ರಶ್ನೆ ನೋಡ್ತಾ ಇದ್ದೀರಾ ಅಂತಂದ್ರೆ, ನೀವು ಫಸ್ಟ್ ಆಫ್ ಆಲ್ ಈ ರೀತಿ ಒಂದು ಪ್ಲಸ್ ಮಾರ್ಕ್ ತಗೊಳ್ಳಿ. ಓಕೆ, ಯಾಕೆ ಅಂತಂದ್ರೆ ಇದ್ರ ಬೇಸ್ ಅಲ್ಲಿ ಸಾಲ್ವ್ ಮಾಡಿದ್ರೆ ಕ್ವೆಶ್ಚನ್ ಈಸಿಯಾಗಿ ಸಾಲ್ವ್ ಆಗುತ್ತೆ. ಆ ಕಾರಣಕ್ಕೆ ಯಾರೋ ಒಬ್ಬ ವ್ಯಕ್ತಿ ಏನ್ ಮಾಡಿದಾನೆ, ಪಶ್ಚಿಮ. ಪಶ್ಚಿಮ ಅಂದ್ರೆ ಯಾವ್ದಾಗುತ್ತೆ? ಇದಾಗುತ್ತೆ, ಕರೆಕ್ಟ್ ಅಲ್ವಾ? ಇಲ್ಲಿ ತಗೊಳ್ಳೋಣ, ನಿಮ್ಗೆ ತೋರಿಸ್ಲಿಕ್ಕೆ ಅಂತ ನಾನು ಒಂಚೂರು ಮುಂದೆ ತಗೊಂಡಿದೀನಿ, ಅಲ್ಲೇ ಬರೆದ್ರೆ ನೀಟಾಗಿ ಕಾಣಲ್ಲ. ಓಕೆ, ಇಲ್ಲೇನ್ ಹೇಳಿದ್ದಾರೆ ಅಂತಂದ್ರೆ, 45 ಡಿಗ್ರಿಗಳಷ್ಟು ಒಂದು ಸರ್ಕಲ್ ಎಷ್ಟಕ್ಕೆ ಸಮ ಇರುತ್ತೆ ಅಂದ್ರೆ 360 ಡಿಗ್ರಿಗಳಿಗೆ ಸಮ ಇರುತ್ತೆ. ಅದನ್ನ ನಾವು ಈ ರೀತಿ ಭಾಗ ಮಾಡ್ತಾ ಇದೀವಿ ಅಂತಂದ್ರೆ 180 ಡಿಗ್ರಿಗಳಿಗೆಷ್ಟೇ ಸಮ ಇರುತ್ತೆ. ಅದನ್ನ ಮತ್ತೊಮ್ಮೆ ಭಾಗ ಮಾಡಿದಾಗ 90 ಡಿಗ್ರಿ, ಕರೆಕ್ಟ್ ಅಲ್ವಾ? 90 ಡಿಗ್ರಿ ಆಂಗಲ್ ಆಗುತ್ತೆ. ಇದಕ್ಕೆ ನಾನು ಹಾಫ್ ಮಾಡಿದಾಗ ಇಲ್ಲೇನಾಗುತ್ತೆ? 45 ಆಗುತ್ತೆ. ಓಕೆ, ಹಾಗಿದ್ದಾಗ ಇಲ್ಲಿರುವಂತ ವ್ಯಕ್ತಿ ಫುಲ್ ತಿರುಗಬಾರ್ದು, ಇದ್ರಲ್ಲಿ ಅರ್ಧ ಮಾತ್ರ ತಿರುಗ್ಬೇಕು. ಅಂದ್ರೆ ಎಲ್ಲಿ ಬರ್ತಾರೆ? ಇಲ್ಲೆಲ್ಲೋ ಬರ್ತಾರೆ. ಪ್ರದಕ್ಷಿಣಾಕಾರಿ ಅಂತ ಹೇಳಿದ್ದಾರೆ. ಸೊ ಪ್ರದಕ್ಷಿಣಾಕಾರಿ, ಅದಕ್ಕೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ಕೊಳ್ಳಿ. ಓಕೆ, ಇದನ್ನ 12 ಗಂಟೆ ಅನ್ಕೊಳ್ಳಿ, ಇದನ್ನ 3 ಗಂಟೆ, ನಂತರ ಇದನ್ನ 6 ಗಂಟೆ, ನಂತರ ಇದನ್ನ 9 ಗಂಟೆ. ಅಕಸ್ಮಾತ್ ನೀವೇನಾದ್ರೂ 3 ಗಂಟೆಯಿಂದ 6 ಗಂಟೆ ಅಥವಾ 6 ರಿಂದ 9, 9 ರಿಂದ 12, 12 ರಿಂದ 3 ಈ ರೀತಿಯಗಿ ನಾರ್ಮಲ್ ಕ್ಲಾಕ್ ವೈಸ್ ರೊಟೇಟ್ ಆಗ್ತಾ ಇದ್ದೀರಾ ಅಂತಂದ್ರೆ ಅದನ್ನೇ ಪ್ರದಕ್ಷಿಣಾಕಾರಿ ದಿಕ್ಕು ಅಂತ ಹೇಳೋದು. ಅಕಸ್ಮಾತ್ ನೀವೇನಾದ್ರೂ 6 ರಿಂದ 3, 3 ರಿಂದ 12, 12 ರಿಂದ 9, 9 ರಿಂದ 6 ಈ ರೀತಿ ಉಲ್ಟಾ ಬರ್ತಾ ಇದ್ದೀರಾ ಅಂತಂದ್ರೆ ಪ್ರದಕ್ಷಿಣಾ ವಿರೋಧಿ ದಿಕ್ಕು ಅಂತ ಹೇಳ್ತೀವಿ. ಇಲ್ಲೇನ್ ಹೇಳಿದರೆ ಪ್ರದಕ್ಷಿಣಾಕಾರಿ. ಅಕಸ್ಮಾತ್ ನಿಮ್ಗೆ ತಗೊಳ್ಳೋದು ಕನ್ಫ್ಯೂಷನ್ ಆಗ್ತಿದೆ ಅಂತಂದ್ರೆ ಇದು 9 ಗಂಟೆ ಅನ್ಕೊಳ್ಳಿ, 12 ಗಂಟೆ ಅನ್ಕೊಳ್ಳಿ. ಸೊ ನೀವು ಪ್ರದಕ್ಷಿಣಾಕಾರಿ ಅಂತಂದ್ರೆ ಕ್ಲಾಕ್ ವೈಸ್ ಹೋಗ್ಬೇಕು ಅಂದ್ರೆ ಮುಂದೆ ಹೋಗ್ತೀರಾ. ಎಷ್ಟು ಹೋಗ್ತೀರಾ? 45 ಡಿಗ್ರಿ. ಎಸ್, ಇಟ್ ಹ್ಯಾಸ್ ಬಿನ್ ಟೇಕನ್ ಹಿಯರ್. ಈಗ ಏನ್ ಮಾಡ್ಬೋದು, ನೀವು ಈ ರೀತಿ ಅದಕ್ಕೆ ಒಂದು ಲೈನ್ ಅನ್ನ ಹಾಕೊಳ್ಬಹುದಾಗಿದೆ. ಓಕೆ, ನಂತರ ಅವರು 180 ಡಿಗ್ರಿಗಳಷ್ಟು ಪ್ರದಕ್ಷಿಣಾ ವಿರೋಧಿ ಅಂತ ಹೇಳಿದ್ದಾರೆ. ಸೊ 180 ಅಂತಂದ್ರೆ ನಮಗೆ ಗೊತ್ತಿದೆ ಎಕ್ಸಾಕ್ಟ್ ಆಗಿ ಸರ್ಕಲ್ ಅಲ್ಲಿ ಹಾಫ್. ಸೊ ಹಾಗಾಗಿ ಈ ರೀತಿ ಅದನ್ನ ತಗೊಂಡ್ಬಿಡಿ. ಇಲ್ಲಿ ನಾವು ನಿಂತಿದ್ದೀವಿ, ನಿಮ್ಮ ಪಾಯಿಂಟ್ ಏನಿದೆ ಇಲ್ಲಿಂದನೇ ಇವಾಗ ಸ್ಟಾರ್ಟ್ ಮಾಡ್ಕೋಬೇಕು. ತಿರ್ಗಾ ಇಲ್ಲೇ ತಗೊಂಡ್ರೆ ಸ್ವಲ್ಪ ಇಲ್ಲಿ ನೀಟಾಗಿ ಕಾಣಿಸಲ್ಲ, ಹಾಗಾಗಿ ಸ್ವಲ್ಪ ದೂರ ತಗೊಳ್ತಾ ಇದ್ದೀನಿ. 180 ಡಿಗ್ರಿಗಳಷ್ಟು ಅಂತಂದ್ರೆ ಹಾಫ್ ಸರ್ಕಲ್. ಓಕೆ, ನಿಮ್ಗೆ ಅವಶ್ಯಕತೆ ಇದ್ದಲ್ಲಿ ಈ ರೀತಿ ಪಾಯಿಂಟ್ ಮಾಡಿ ಬರ್ಕೊಳ್ಳಿ. ಇದು 45 ಡಿಗ್ರಿ, ಇದು 180 ಡಿಗ್ರಿ ಅಂತ, ಅಥವಾ 180 ಡಿಗ್ರಿ ಅಂತ. ಓಕೆ, ಸೊ ಇಲ್ಲಿ ಬಂದು ಏನ್ ಮಾಡಿದ್ರೆ ಈ ಒಂದು ಪೊಸಿಷನ್ ಅಲ್ಲಿ ನಿಂತಿದ್ದಾರೆ. ಈಗ ನಿಮ್ಮ ಪ್ರಶ್ನೆ ಏನು ಅಂತಂದ್ರೆ ಅವರು ಯಾವ ದಿಕ್ಕನ್ನು ಎದುರಿಸುತ್ತಿದ್ದಾರೆ ಅಂತ ನಿಮ್ಮ ಪ್ರಶ್ನೆ ಆಗಿದೆ. ನಾವು ಆಲ್ರೆಡಿ ನೋಡಿದ್ವಿ ಸ್ಟಾರ್ಟಿಂಗ್ ಅಲ್ಲೇ, ನಾನು ನಿಮ್ಗೆ ತೋರಿಸಿದ್ದೆ ಡೈರೆಕ್ಷನ್ಸ್ ಮಾಡುವಾಗ
ಕರೆಕ್ಟ್ ಅಲ್ವಾ? ಸೊ ಈ ಒಂದು ದಿಕ್ಕನ್ನ ನೋಡ್ತಾ ಇದ್ದಾರೆ. ಈ ಒಂದು ದಿಕ್ಕು ಅಂತಂದ್ರೆ ಯಾವ್ದಾಗುತ್ತೆ? ಇದು ನಮ್ಮ ಈಸ್ಟ್ ಆಗುತ್ತೆ, ಇದು ನಮ್ಮ ಸೌತ್ ಆಗುತ್ತೆ. ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಇದನ್ನ ಸೌತ್ ಈಸ್ಟ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಹೇಳೋದಾದ್ರೆ ಇದನ್ನ ಆಗ್ನೇಯ ಅಂತ ಹೇಳ್ತೀವಿ. ಸೊ ಆ ವ್ಯಕ್ತಿ ಯಾವ ದಿಕ್ಕನ್ನು ಈಗ ಎದುರಿಸುತ್ತಿದ್ದಾರೆ ಅಂತಂದ್ರೆ ಆಗ್ನೇಯ. ಸೊ ಈ ಪ್ರಶ್ನೆಯ ಉತ್ತರ ಏನಾಗ್ಬೇಕು ಅಂತಂದ್ರೆ ಆಗ್ನೇಯ ದಿಕ್ಕು. ಓಕೆ ಓಕೆ ಗಾಯ್ಸ್, ಸೊ ಇದಾಗಿತ್ತು ಡೈರೆಕ್ಷನ್ಸ್ ಗೆ ಸಂಬಂಧಿಸಿದ ಕೆಲವು ಮುಖ್ಯವಾದ ಪ್ರಶ್ನೆಗಳು. ಐ ಹೋಪ್ ನಾನಿವತ್ತು ನಿಮ್ಗೆ ಹೇಳ್ಕೊಟ್ಟಿರೋದು ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತ ನಾನು ಭಾವಿಸಿದೀನಿ. ಓಕೆ, ಮತ್ತೊಮ್ಮೆ ನಾನು ನಿಮ್ಗೆ ಡೈರೆಕ್ಷನ್ಸ್ ಆ ಒಂದು ವಿಡಿಯೋಗಳನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ, ಗಮನ ಕೊಡಬಹುದು. ನೀವು ನಿಮ್ಗೆ ಅವಶ್ಯಕತೆ ಇದ್ದಲ್ಲಿ ಹೋಗಿ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ನೀವು ಆರಾಮಾಗಿ ನಿಮ್ಮ ಏನೇನು ಡೌಟ್ಸ್ ಇದೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಬಹುದು. ಇನ್ನೂ ಡೌಟ್ ಇದ್ದಲ್ಲಿ ಕಮೆಂಟ್ ಸೆಕ್ಷನ್ ಅಂತೂ ಇದ್ದೇ ಇದೆ, ಅಲ್ಲಿ ನಿಮ್ಮ ಡೌಟ್ಗಳನ್ನ ಕೇಳಿ ನಾನು ಆದಷ್ಟು ಬೇಗ ನಿಮ್ಗೆ ಸೊಲ್ಯೂಷನ್ ಪ್ರೊವೈಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.